ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ತುಂಬಾನೇ ಟ್ರೆಂಡಿಂಗ್ ಆಗಿರುವಂತಹ ಲಿರಿಕಲ್ ವಿಡಿಯೋ ಇದು ಒಂದು. ಸೊ ಸಿಂಪಲ್ ಆಗಿರುತ್ತೆ ವಿಡಿಯೋ ನೋಡೋದಕ್ಕೆ, ಸೊ ಟ್ರೈ ಮಾಡ್ರಿ. ನಾನು ಟ್ರೈ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಪ್ರಾಜೆಕ್ಟ್ ನ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಳ್ರಿ. ಓಕೆನಾ? ಸೊ ಇಂಪೋರ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ಓಕೆ, ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಆಸ್ ಇಟ್ ಈಸ್ ನೀವು ಪ್ಲಸ್ನ ಕ್ಲಿಕ್ ಮಾಡ್ಕೊಂಡು 9:6 ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಳ್ರಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದ್ರ ಪ್ರಾಜೆಕ್ಟು ಮತ್ತು ಈ ಥರ ಒಂದು ಆಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತೇಳಿ ಆ ಒಂದು ವಿಡಿಯೋ ಮತ್ತು ಫಾಂಟ್ ನಿಮ್ಮನ್ನ ಕೊಟ್ಟಿರ್ತಾನೆ, ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಆಮೇಲೆ ಮಾಮೂಲಿಯಾಗಿ ಯಾವುದಾದ್ರೂ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೈಕ್ ಈಗ ಈ ಥರ ಒಂದು ವಿಡಿಯೋಸ್ಗಳು ಪಿಂಟ್ರೆಸ್ಟ್ ಆ್ಯಪ್ ಅಂತ ಇರುತ್ತೆ, ಅಲ್ಲೂ ಸಿಗುತ್ತೆ. ಇಲ್ಲಂತಂದರೆ ಮಾಮೂಲಿಯಾಗಿ ಇನ್ಸ್ಟಾಗ್ರಾಮಲ್ಲೇ ಸ್ಕ್ರೋಲ್ ಡೌನ್ ಮಾಡಬೇಕಾದ್ರೆ ಈ ಥರ ವಿಡಿಯೋಸ್ಗಳು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಓಕೆನಾ? ಸೊ ಇವಾಗ ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ವಿಡಿಯೋ ತಕ್ಕಂಗೆ ಆಡಿಯೋನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಆಡಿಯೋನ ಆ್ಯಡ್ ಮಾಡ್ತೀನಿ, ಸೇಮ್ ಅದೇ ರೀತಿ ಆಡಿಯೋನ ಆ್ಯಡ್ ಮಾಡಿ ಎಕ್ಸ್ಟ್ರಾ ಕೊಟ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ಆಡಿಯೋ ಬಿತ್ತು, ವಿಡಿಯೋ ಎರಡೂ ಸಿಕ್ತು. ಈಗ ಏನು ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋನ 90 ಡಿಗ್ರಿ ಮಾಡ್ಕೊಳ್ಳೋಣ ಈ ಥರ. ಸೊ 90 ಡಿಗ್ರಿ ಮಾಡಿಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಆ ಫುಲ್ ಸ್ಕ್ರೀನ್ ಆಗೋವರೆಗೂ. ಓಕೆನಾ? ಝೂಮ್ ಮಾಡಿಕೊಂಡು ಇದನ್ನು ಈ ರೀತಿ ತೊಗೊಂಬರೋಣ. ಓಕೆನಾ? ಸೊ ಈಗ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಸ್ಕ್ರೀನ್ ಹಿಂಗೆ ಓಪನ್ ಆಗೋ ರೀತಿ ಬರುತ್ತೆ, ಅದಕ್ಕೆ ಏನು ಮಾಡಬೇಕಾಗಿಲ್ಲ. ಸೊ ಲೈಕ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ ಹೋಗಿ, ಆ್ಯಡ್ ಎಫರ್ಟ್ಸ್ಗೆ ಹೋಗಿ ವೈಪ್ ಅಂತೇಳಿ ಸರ್ಚ್ ಮಾಡಿ, ಸ್ಟಾರ್ಟಿಂಗ್ ಸಿಗುತ್ತೆ, ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಂಡು. ಸೊ ಇದು ಒಂದು ಆ್ಯಂಗಲ್ನ ಫಸ್ಟು 90 ಡಿಗ್ರಿ ಮಾಡ್ಕೊಳ್ರಿ. ಓಕೆ, ಸೊ 90 ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಿಮಗೆ ಎಷ್ಟು ಸೆಕೆಂಡ್ಸ್ವರೆಗೂ ಆ ಒಂದು ಸ್ಕ್ರೀನ್ ಬೇಕು ಬ್ಲ್ಯಾಕ್ ಸ್ಕ್ರೀನ್ ಓಪನ್ ಆಗೋದು ಅಂತ ಅಂದ್ಕೊಂಡ್ರೆ ನಿಮ್ಗೆ ಒಂದು 2 ಸೆಕೆಂಡ್ಸ್ವರೆಗೂ ಸಾಕು. ಓಕೆನಾ? ಆಮೇಲೆ ಸ್ಟಾರ್ಟ್ ಬಂದು ಈ ಒಂದು ಫಸ್ಟ್ ಒಂದು ಕೀ ಫೇಮು, ಎಂಡ್ ಬಂದು ಮತ್ತೆ ಒಂದು ಕೀ ಫೇಮ್ ಕೊಟ್ಕೊಳ್ರಿ, ಮತ್ತೆ ಸ್ಟಾರ್ಟಿಂಗ್ ಬಂದು ಸ್ಟಾರ್ಟ್ ಕೀ ಫೇಮು ಮತ್ತು ಎಂಡ್ ಕೊಟ್ಕೊಂಡು ಎಂಡ್ ಕೀ ಫೇಮ್ ಮಾಡ್ಕೊಳ್ರಿ. ಈಗ ಸ್ಟಾರ್ಟಿಗೆ ಬಂದುಬಿಟ್ಟು ಸೊ ಇದನ್ನು ನೀವು ಈ ಥರ ಪ್ಲಸ್ನ ಮಾಡ್ಕೊಳ್ರಿ ಅರ್ಧಕ್ಕೆ. ಓಕೆನಾ? ಪ್ಲಸ್ನ ಮಾಡ್ಕೊಳ್ರಿ. ಲೈಕ್ ಎಂಡನ್ನು ಕೂಡ ಸೇಮ್ ಆ್ಯಸ್ ಇಟ್ ಇದನ್ನು ಮೈನಸ್ ಮಾಡ್ಕೊಳ್ರಿ ಲೈಕ್ ದಿಸ್. ಓಕೆನಾ? ಮಾಡ್ಕೊಂಡಾದ್ಮೇಲೆ ಮಿಡ್ಲಲ್ಲಿ ಬಂದುಬಿಟ್ಟು ಎಂಡಲ್ಲಿ ಸ್ಟಾರ್ಟಿಂಗ್ ಕೊಟ್ಕೊಂಡು ಕೀ ಫೇಮ್ನ ಈ ರೀತಿ ಕೊಟ್ಕೊಳ್ರಿ ಲೈಕ್ ಈಸ್ ತರ. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ಎಂಡನ್ನು ಕೊಟ್ಕೊಂಡು ಕೀ ಫೇಮ್ನ ಈ ಥರ ಕೊಟ್ಕೊಳ್ರಿ. ಓಕೆ, ಸೊ ಯಾವ ರೀತಿ ಅಂದರೆ ನೋಡಿ. ಓಕೆನಾ? ಈ ರೀತಿ ಓಪನ್ ಆಗುತ್ತೆ ಸ್ಮೂತಾಗಿ. ಸೊ ಈಗ ನೀವು ಟೆಸ್ಟ್ ಎಫರ್ಟು ಮತ್ತು ವಿಡಿಯೋಗೆ ಬ್ಲ್ಯಾಕ್ ಸ್ಕ್ರೀನ್ ಎಫರ್ಟ್ನ ಕೊಡಬೇಕು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈಸಿಯಾಗಿ ಕಾಪಿ ಪೇಸ್ಟ್ ಮಾಡಿಬಿಡ್ರಿ. ಆ್ಯಸ್ ಇಟ್ ಈಸ್ ಬ್ಯಾಕ್ ಹೋಗ್ತೀನಿ, ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಲೈಕ್ ಈಗ ಒಂದು ವಿಡಿಯೋ ಎಫರ್ಟ್ ಇದೆ, ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಇನ್ 3 ಡಾಟ್ಸ್ ಬಿಟ್ಟು ಕಾಪಿ ಮಾಡ್ಕೊಳ್ತೀನಿ. ದೆನ್ ಬ್ಯಾಕ್ ಹೋಗ್ಬಿಟ್ಟು ಈ ಒಂದು ವಿಡಿಯೋಗೆ ಬಂದು ಪೇಸ್ಟ್ ಮಾಡ್ತೀನಿ. ಓಕೆ, ಈ ಥರ ಪೇಸ್ಟ್ ಮಾಡ್ತೀನಿ, ಅದು ಬ್ಲ್ಯಾಕ್ ಆಗ್ಬಿಡುತ್ತೆ. ಓಕೆನಾ? ಸೊ ಬ್ಲ್ಯಾಕ್ ಆದಮೇಲೆ ಇಲ್ಲಿ ನಾನು ನಿಮಗೆ ಇನ್ನೊಂದನ್ನು ಹೇಳಬೇಕು. ಸೊ ಇದನ್ನು ಕಟ್ ಮಾಡ್ಕೊಳ್ರಿ. ಓಕೆನಾ? ಸೊ ಕಟ್ ಮಾಡ್ಕೊಳ್ರಿ, ಒಂದು 2 ಸೆಕೆಂಡ್ 3 ಸೆಕೆಂಡು ಕಟ್ ಮಾಡ್ಕೊಳ್ರಿ. ಯಾಕಂದರೆ ಸೊ ಇಲ್ಲಿ ನಿಮಗೆ ಒಂದು ಫೇಡ್ ಇನ್ನರ್ ಔಟ್ ಅಂತ ಹೇಳಿ ಬರುತ್ತೆ, ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನಾನು ಕೊಟ್ಟಿರ್ತೀನಿ, ಡೋಂಟ್ ವರಿ. ಸೊ ಸ್ಟಾರ್ಟಿಂಗ್ ಎಫರ್ಟ್ಸ್ಗೂ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಫೇಡ್ ಇನ್ನರ್ ಔಟ್ನ ಅಂತ ಸರ್ಚ್ ಮಾಡ್ಕೊಂಡ್ರೆ ಬರುತ್ತೆ, ಅದನ್ನು ಜಸ್ಟ್ ಆ್ಯಡ್ ಮಾಡಿರಿ ಲೈಕ್ ನೋಡಿ. ಓಕೆನಾ? ಇದಲ್ವಾ? ಸೊ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಎಫರ್ಟ್ಸ್ಗೆ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಸೊ ಫೇಡ್ ಇನ್ನರ್ ಔಟ್ ಲೈಕ್ ದೀಸ್, ಫೇಡ್ ಇನ್ನರ್ ಔಟ್ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಲಾಸ್ಟೇ. ಸೊ ಯಾಕಂದರೆ ಒಂದು ಕ್ಲೋಸ್ ಆಗಿ ಓಪನ್ ಆಗೋ ರೀತಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕ್ಲೋಸ್ ಆಗಿ ಓಪನ್ ಆಗೋ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಕ್ಲೋಸ್ ಆ್ಯಂಡ್ ಆಫ್ ಓಪನ್ ಆಗೋ ರೀತಿ ಬಂದರೆ ಒಂದು ಸ್ಮೂತ್ನೆಸ್ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ನೆಕ್ಸ್ಟು ಎಫರ್ಟ್ಸಲ್ಲಿ ಆಲ್ರೆಡಿ ಇದೆ, ಇದನ್ನು ಡಿಲೀಟ್ ಮಾಡ್ಕೊಳ್ತೀವಿ. ಸೊ ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಒಂದು 50 ಸೆಕೆಂಡ್ಸ್ವರೆಗೂ ಇಟ್ಕೊಳ್ತೀವಿ ಲೈಕ್ ಈ ಥರ. ಓಕೆನಾ? ಸೇಮ್ ಆಮೇಲೆ ಟೆಸ್ಟ್ನ ಕಾಪಿ ಮಾಡ್ಕೊಳ್ರಿ ಬಂದುಬಿಟ್ಟು. ಇಡ್ ಟೆಸ್ಟ್ ಎಫರ್ಟ್ನ ಕೊಟ್ಟಿರ್ತೀನಿ ಹೇಳಿದ್ನಲ್ವಾ, ಸೊ ಫಾಂಟನ್ನು ಕೂಡ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಳ್ರಿ. ಈ ಫಾಂಟು ತುಂಬ ಚೆನ್ನಾಗಿದೆ, ನೀಟಾಗಿ ಕಾಣಿಸುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಾದಂಥ ಲಿರಿಕಲ್ಲು ಸ್ಟಾರ್ಟ್ ಆಗ್ತಾಯಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ನೇಮನ್ನು ಹಾಕಿದ್ದೀನಿ. ಸೊ ಈ ಫಾಂಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ಕಾಣುತ್ತಿರೋ ಸ್ಕ್ರೀನಲ್ಲಿ ಆ ಸ್ಮೂತ್ ಡೆನ್ಸಿಟಿ ಅಂತೇಳಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಓಕೆ, ಸೊ ಈಗ ಓಪನ್ ಆಯಿತು. ನೆಕ್ಸ್ಟು ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ. ಓಕೆನಾ? ಈ ಥರ ಓಕೆನಾ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಜಸ್ಟ್ ಈಗ ಪೇಸ್ಟ್ ಮಾಡ್ತೀನಿ. ಈಗ ಏನಿದೆ ಲಿರಿಕ್ಸ್ ನೋಡ್ಕೊಳ್ರಿ, ಸೌಂದರ್ಯ ದನ್ನಿ. ಓಕೆನಾ? ಇದನ್ನು ಡಿಲೀಟ್ ಮಾಡಿಕೊಂಡು ಸೌಂದರ್ಯ, ಸಾರಿ ನೀಟಾಗಿ ಬರ್ಕೊಡ್ರಿ, ನಾನು ಅರ್ಜೆಂಟಲ್ಲಿ ಬರೀತಾ ಇರ್ತೀನಿ. ಸೌಂದರ್ಯದಲ್ಲಿ. ಓಕೆನಾ? ಡನ್. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲಿ ಗಂಟೆ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ನೋಡ್ಕೊಂಡು, ಸೇಮ್ ಆ್ಯಸ್ ಇಟ್ ಈಸ್ ಪೇಸ್ಟ್. ಓಕೆನಾ? ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ನೀಟಾಗಿ ಇದನ್ನು ಡಿಲೀಟ್ ಮಾಡಿಕೊಂಡು ಬರ್ಕೊಳ್ರಿ. ಓಕೆನಾ? ಸೊ ಸಮಥಿಂಗ್ ಏನೋ ಒಂದು ಬರ್ಕೊಂಡು ಬರೀತಾ ಇದ್ದೀನಿ, ಈ ಥರ ಬರ್ಕೊಳ್ರಿ. ಈ ಥರ ಲೈಕ್ ಠೀಕ, ಈ ಥರ ಬರ್ಕೊಂಡು ನೀಟಾಗಿ ಬರ್ಕೊಂಡು ಲಾಸ್ಟಿಗೆ ಎಕ್ಸ್ಪರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಓಕೆನಾ? ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು.